ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೊ ತರ ಈ ಒಂದು ಹುಡುಗಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇರ್ಬೋದು ಏನಂತ ಹೇಳಿದ್ರೆ, ಇನ್ ಕೇಸ್ ನಾವೇನಾದರೂ ಡ್ರೀಮ್ ಇಲೆವೆನ್ ಅಲ್ಲಿ 2 crore ಅನ್ನುವಂಥ GR big ಅಮೌಂಟ್ ಏನಿದೆ ಅದನ್ನ ವಿನ್ ಮಾಡಿದ್ರೆ ನೆಕ್ಸ್ಟ್ ಇರುವಂತಹ ಪ್ರೊಸೆಸ್ಗಳು ಯಾವ ರೀತಿ ಇರುತ್ತೆ, ಎಷ್ಟು ಅಮೌಂಟನ್ನ ವಿತ್ಡ್ರಾ ಮಾಡ್ಕೋಬಹುದು, ಹಾಗೆ ವಿತ್ಡ್ರಾವಲ್ ಅಲ್ಲಿ ನಾವೇನಾದರೂ ಈ ಮಿಸ್ಟೇಕ್ ಅನ್ನ ಮಾಡಿದ್ರೆ ನಮ್ಮ ಅಕೌಂಟ್ ಬ್ಯಾನ್ ಆಗುವಂತ ಸಾಧ್ಯತೆಗಳಿದೆ. ಸೊ ಆ ಮಿಸ್ಟೇಕ್ ಏನು, ಹೇಗೆ ನಾವು ಇದರಿಂದ ಸೆಕ್ಯೂರ್ ಆಗಬೇಕು, ಹಾಗೆ ಯಾವೆಲ್ಲ ಪ್ರೋಸೆಸ್ಗಳಿರುತ್ತೆ, ಎಷ್ಟು ಅಮೌಂಟ್ ಪರ್ ಡೇ ನಾವು ವಿತ್ಡ್ರಾವಲ್ ಮಾಡ್ಕೋಬಹುದು ಇರುತ್ತೆ ಅಂತ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಹೊಸದಾಗಿ ಏನಾದ್ರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೇಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋದ ಅಪ್ಡೇಟ್ ನಿಮಗೆ ಪ್ರತಿ ಕ್ಷಣ ನಿಮಗೆ ಸಿಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ, ಈ ಒಂದು ಚಾನಲಲ್ಲಿ ಡ್ರೀಮ್ ಇಲೆವೆನ್ ಅಥವಾ ಇನ್ನಿತರ ಫ್ಯಾಂಟಸಿ ಆ್ಯಪ್ನ ಕುರಿತಾದಂಥ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ನಾನು ನಿಮಗೆ ಪ್ರೊವೈಡ್ ಮಾಡಿ ಡಬೇಡಿ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಈಗ ಉಳಿದ ಟಾಪಿಕ್ಗೆ ಡೈರೆಕ್ಟ್ ಆಗಿ ಹೋಗಿ. ಫ್ರೆಂಡ್, ಡೈರೆಕ್ಟ್ ಆಗಿ ಉಳಿದ ಟಾಪಿಕ್ಗೆ ಹೋಗೋದ್ರೆ, ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಶನ್ ಇಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಡ್ರೀಮ್ ಇಲೆವೆನಲ್ಲಿ 2 crore ವಿನ್ ಮಾಡಿದ್ರೆ ಅಂತ ಹೇಳಿದ್ರೆ, ವಿತ್ಡ್ರಾವಲ್ ಮಾಡುವಂಥ ಟೈಮ್ನಲ್ಲಿ 2 crore ನಾನು ಗೆದ್ದಿರುವಂಥ ಹಣ ಗುರುವೆ, ನಾನು ಗೆದ್ದಿರುವಂಥ ಹಣನ 2 crore ನಾನು ಯಾವಾಗಾದರೂ ವಿತ್ಡ್ರಾವಲ್ ಮಾಡ್ಕೊಡ್ತೀನಿ ಅಂತ ಅಂದ್ಕೊಂಡು, ನೀವೇನಾದರೂ ಪರ್ ಡೇ ನಾನು 2 crore ಅನ್ನೋವಂಥದ್ದ 2 CR ಅನ್ನೋದ್ರಿಂದ ವಿತ್ಡ್ರಾವಲ್ ಮಾಡಲಿಕ್ಕೆ ಹೋದರೆ ನಿಮ್ಮ ಅಕೌಂಟ್ ಬ್ಯಾನ್ ಆಗಲಿಕ್ಕಿದೆ. ಸೊ ಹಾಗಾಗಿ ನಾವು ಗೆದ್ದಿರುವಂಥದ್ದೇ ಕಷ್ಟಪಟ್ಟು ಅದನ್ನು ಬ್ಯಾನ್ ಮಾಡ್ಕೋಬೇಕ. ಸೊ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಸಿಂಪಲ್ ಆಗಿ ಪರ್ ಡೇ ಹಿಡಿದು ಅಥವಾ ಸ್ಮಾಲ್ ಅಮೌಂಟಿಂದ ಹಿಡಿದು 1 crore ತನಕ ನೀವು ವಿತ್ಡ್ರಾವಲ್ನ ಮಾಡ್ಕೋಬೋದು, ಆಯಿತಾ? ಸೊ ಹಾಗಾಗಿ ನೀವು ಡ್ರೀಮ್ ಇಲೆವೆನಲ್ಲಿ 2 crore ಏನಾದರೂ ವಿನ್ ಮಾಡಿದರೆ 2 crore ಒಂದೇ ಸಲ ತೆಗೀಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ, ಇದು ಡ್ರೀಮ್ ಇಲೆವೆನ್ ಆಲ್ಗೋರಿತಮ್ಗೆ ಅಗೇನೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಅಕೌಂಟ್ ಬ್ಯಾನ್ ಆಗುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಹಾಗಾಗಿ ಪರ್ ಡೇ ಅಂದರೆ 24 hours ಒಳಗಡೆ ನೀವು 1 crore ಮ್ಯಾಕ್ಸಿಮಮ್ ವಿತ್ಡ್ರಾವಲ್ನ ಮಾಡ್ಕೋಬೋದು. ಹಾಗೆ ಇನ್ನು ಉಳಿದಿರುವಂಥ ಅಮೌಂಟ್ನ ಆಫ್ಟರ್ 24 hours ನೀವು ವಿತ್ಡ್ರಾವಲ್ನ ಮಾಡ್ಕೋಬೋದು. ಸೊ ಈ ಒಂದು ವಿಚಾರವನ್ನು ಗಮನದಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಅಪ್ಡೇಟ್ ಅಂತೇಳಿ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಡ್ರೀಮ್ ಇಲೆವೆನ್ಗೆ ಆಲ್ಟರ್ನೇಟಿವ್ ಆಗಿ ಒಂದು ಕಾಂಪಿಟೇಷನ್ ಏನಿದೆ ಅದು ಕಮ್ಮಿ ಇರಬೇಕು, ಬಟ್ ಪ್ರೈಸ್ ಅಮೌಂಟ್ ಜಾಸ್ತಿ ಇರಬೇಕು, ನಮಗೆ ಇಲ್ಲ ಲಾಸ್ ಆಗ್ತದೆ ಅಂತ ಹೇಳಿದ್ರೆ, ನೀವು ಡ್ರೀಮ್ ಇಲೆವೆನ್ ಥರ ಇರುವಂಥ ಒನ್ ಆಫ್ ದ ಬೆಸ್ಟ್ ಫ್ಯಾಂಟಸಿ ಆ್ಯಪ್ನ ಟ್ರೈ ಮಾಡ್ಕೋಬೋದು. ಸೊ ಈ ಒಂದು ಫ್ಯಾಂಟಸಿ ಆ್ಯಪ್ನ ನೇಮ್ ಬಂದುಬಿಟ್ಟು ಬ್ಯಾಟ್ ಬಾಲ್ 11 ಅಂತೇಳಿ. ಸೊ ಈ ಒಂದು ಬ್ಯಾಟ್ ಬಾಲ್ 11 ಆ್ಯಪ್ನಲ್ಲಿ ಬೆಸ್ಟ್ ಆಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಕಾಂಪಿಟೇಷನ್ ತುಂಬಾ ಲೋ ಇರುತ್ತೆ, ಹಾಗೆಯೇ ವಿನ್ನಿಂಗ್ ಅಮೌಂಟ್ ತುಂಬಾ ಜಾಸ್ತಿ ಇರುತ್ತೆ, ಹಾಗೆಯೇ ನಿಮಗೆ ಇನ್ಸ್ಟೆಂಟ್ ವಿತ್ಡ್ರಾವಲ್ನ ಸಿಗ್ತಾ ಹೋಗ್ತದೆ. ಸೊ ಹಾಗಾಗಿ ಕರ್ನಾಟಕದ ಒಂದು ಕೆಲವೈಕ್ಲೂ ಟ್ರಸ್ಟೆಡ್ ಆ್ಯಪ್ಸ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಹಾಗಾಗಿ ನೀವು ಡ್ರೀಮ್ ಇಲೆವೆನ್ ಜೊತೆಗೆನ ಇಲ್ಲೂ ಕೂಡ ಟ್ರೈ ಮಾಡ್ಬೋದು ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಲಿಂಕ್ ರೆಫರಲ್ ಕೋಡನ್ನು ಕೊಟ್ಟಿರ್ತೀನಿ, ಆ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಆ ಫ್ರೀಯಾಗಿ ಯಾವ ಕಾಂಟ್ಯಾಕ್ಟ್ ಬೇಕಾದ್ರೂ ಜಾಯಿನ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಆ್ಯಪ್ನ ಕಂಪ್ಲೀಟ್ ಆಗಿರೋದು ಅನಾಲಿಸಿಸ್ ನಿಮಗೆ ಫ್ರೀ. ನೀವು ಕೂಡ ಅಮೌಂಟನ್ನು ಜಾಸ್ತಿ ವಿನ್ ಮಾಡಬೇಕಂತ ಹೇಳಿದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಹೇಳಿದ್ರೆ, ಈ ಒಂದು ಬ್ಯಾಟ್ ಬಾಲ್ 11 ಆ್ಯಪನ್ನು ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಆ್ಯಪ್ನ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ರೆಫರಲ್ ಕೋಡ್ ಇರುತ್ತೆ, ಜಾಯಿನ್ ಮಾಡ್ಕೊಳ್ಳಿ, ಟ್ರೈ ಮಾಡಿ ಅಂತ ಹೇಳ್ತಾ, ಇದಿಷ್ಟು ನಿಮಗೆ ತಿಳಿಸ್ಬೇಕಂತ ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ನ ವಿನ್ ಆದಮೇಲೆ ಏನಾಗುತ್ತೆ ಅಂತೇಳಿ. ಸೊ ಹಾಗಾಗಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಎಲ್ಲಿ ಊರು ಟೇಕ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.